ಈಗಾಗಲೇ ಸಾಕಷ್ಟು ಜನ ಜನತಾ ದಳ ಮುಖಂಡರು ಬಿ ಜೆ ಪಿ ಮುಖಂಡರು ಪಕ್ಷ ಸೇರ್ಬೇಕಂತಿದ್ದಾರೆ. ಅದರಲ್ಲೂ ಶಾಸಕರು ಕೂಡ ಇದ್ದಾರೆ ಕೆಲವರು ಬೇರೆ ಪಕ್ಷದವರು ಸೇರ್ಬೇಕಂತಿದ್ದಾರೆ. ಆದರೆ ಅಂತಿಮವಾಗಿ ಆ ತೀರ್ಮಾನ ವರಿಷ್ಠರು ಮಾಡ್ತಾರೆ, ಯಾರು ತಗೋಬೇಕು ಯಾರು ತಗೋಬಾರ್ದು ತೀರ್ಮಾನ ವರಿಷ್ಠರು ತಗೊಳ್ತಾರೆ. ಆದರೆ ಒಟ್ಟಲ್ಲಿ ಜನ ಬೇರೆ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ ನಮ್ಮ ಕಾರ್ಯಕ್ರಮ ಒಪ್ಪಿ ನಮ್ಮ ಪಕ್ಷಕ್ಕೆ ಬರ್ತಾಯಿದ್ದಾರೆ. ನಾವೇನು ಆಪರೇಷನ್ ಹಸ್ತ ಮಾಡೋಕ್ಕೆ ನಾವು ಮಾಡಲ್ಲ, ಅದಕ್ಕೆ ನಮಗೆ ಅನಿವಾರ್ಯತೆ ಕೂಡ ಇಲ್ಲ. ಜನ 136 ಎಲ್ ಎಗಳನ್ನು ಕೊಟ್ಟು ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ. ಆದರೆ ಅವರಾಗಿ ಅವರು ಕೆಲವರು ಪಕ್ಷವನ್ನು ಸೇರುವಂಥ ಕೆಲಸ ಯಾಕಂದರೆ ಬಿ ಜೆ ಪಿಯಿಂದ ನೊಂದಿದ್ದಾರೆ. ಬಿ ಜೆ ಪಿಯವರೇ ಅವರ ಪಕ್ಷದ ಮುಖಂಡರೇ ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ 5 ತಿಂಗಳಾದರೂ ವಿರೋಧ ಪಕ್ಷ ನಾಯಕರು ಇವತ್ತು ಕೂಡ ಮಾಡಿಲ್ಲ, ಅವರ ಅಧ್ಯಕ್ಷರು ಕೂಡ ನೇಮಕ ಆಗಿಲ್ಲ ಅಂತ ಅವರ ಪಕ್ಷದ ಮುಖಂಡರು ಹೇಳ್ತಾರೆ. ನಾವೆಲ್ಲ ಹೇಳಿದ್ದು ಅವರಲ್ಲೇ ಆಗಿದೆ, ಅದೊಂದು ದುರ್ದೈವ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ನೇಮಕಾಡ್ತ ಶಕ್ತಿ ಬಿ ಜೆ ಪಿ ಕಳ್ಕೊಂಡಿದೆ, ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಅದರಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಅವರ ಆಂತರಿಕ ವಿಚಾರ ಇರಲಿ, ಆದರೆ ನಾವು ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ. ಕನಿಷ್ಠ ಈಗಾಗಲೇ ಮಾಹಿತಿ ಪ್ರಕಾರ ಕನಿಷ್ಠ 20 ಸೀಟು ನಾವು ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಂ ಪಿಗಳನ್ನ ಗೆಲ್ತೀವಿ. ಕೇಂದ್ರದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬಂದು ಸಾಮಾನ್ಯ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಂತ ವಿಶ್ವಾಸ ಇತ್ತು. ಅದೊಂದು ದುರ್ದೈವ ಏನು ಹೇಳಿದ್ರೆ, ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಭಾವಿ ಮಂತ್ರಿಗಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರ ಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, 5 ಜನ ಮಂತ್ರಿ ಇದ್ದಾರೆ, 25 ಜನ ಬಿ ಜೆ ಪಿ ಇದ್ರೂ ಕೂಡ ಯಾವುದೇ ಒಂದು ಸಹಕಾರ ಕೊಡ್ತಾ ಇಲ್ಲ, ಮಲ್ತಾಯಿ ಧೋರಣೆ ತೋರಿಸ್ತಾರೆ ನಮ್ಮ ಸರ್ಕಾರದ ಮೇಲೆ. ಇವತ್ತು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡೋಂಥ ಧೈರ್ಯ ಕೂಡ ನಮ್ಮ ಕೇಂದ್ರ ರಾಜ್ಯದ ಕೇಂದ್ರ ಮಂತ್ರಿಗಳ ಹತ್ರ ಆ ಧೈರ್ಯ ಇಲ್ಲ. ಯಾವ ಇಷ್ಟು ಬಂದು ಹೋದ್ಮೇಲೂ ಕೂಡ ಇನ್ನ ಅವರು ಹಣ ಬಿಡುಗಡೆ ಮಾಡೋ ಬಗ್ಗೆ ಮಾತಾಡಬೇಕು, ಯಾವ ಸಹಕಾರ ಕೊಡಬೇಕಂತ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅಂತ ಆ ಹಿನ್ನೆಲೆ ಒಂದೇ ಒಂದು ಯೋಚನೆ ಮಾಡಿಕೊಂಡು ಈ ಥರ ಮಲ್ತಾಯಿ ಧೋರಣೆ ಮಾಡ್ತಾರೆ. ಅದ್ರ ಜೀವವಾಗಿ ನಾವು ಆದಷ್ಟು ಬೇಗ ನಮಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಗಳು ನಾವು ಅದರಲ್ಲೂ ರಾಜಕಾರಣ ಮಾಡ್ತಾರೆ, ಬರ್ದಲ್ಲೂ ರಾಜಕಾರಣ ಮಾಡ್ತಾರೆ, ಅಕ್ಕಿ ಕೊಡೋದ್ರಲ್ಲೂ ರಾಜಕಾರಣ ಮಾಡ್ತಾರೆ. ಅಕ್ಕಿ ಅಲ್ಲಿದ್ದರೂ ಕೂಡ ಕೊಡೋಕ್ಕೆ ರೆಡಿ ಇಲ್ಲ. ಸೊ ಅಕ್ಕಿಯಲ್ಲಿ ರಾಜಕಾರಣ, ಬರೆದ್ರೂ ರಾಜಕಾರಣ ಮಾಡ್ತಾರೆ, ಮಾದಾಯ ವಿಚಾರದಲ್ಲೂ ರಾಜಕಾರಣ ನಡೀತಾ ಇದೆ, ಮೇಕೆದಾಟು ವಿಚಾರದಲ್ಲೂ ರಾಜಕಾರಣ ಮಾಡ್ತಾರೆ. ಇದರಿಂದ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೇಕಂತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ತೊಂದರೆ ಕೊಡುವಂಥ ಕೆಲಸ ನಾನು ಹೇಳಿದೆ. ಅಕ್ಕಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹಂಚಕ್ಕೆ ನಾವು ಕೇಳ್ತಾ ಇದೀವ, ಈ ರಾಜ್ಯದ ಬಡ ಜನರಿಗೆ ಹಂಚಕ್ಕೆ ನಾವು ಅಕ್ಕಿ ಕೇಳ್ತಾ ಇದೀವಿ, ಅದು ಕೊಡೋಕ್ಕೂ ತಯಾರಿಲ್ಲ. ಆದರೆ ಒಟ್ಟಾರೆ ಅವ್ರಿಗೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮ ಜನಕ್ಕೆ ತಲುಪಿದೆ ಅಲ್ಲ, ಅದಕ್ಕೆ ಬಹಳ ಅವ್ರಿಗೆ ತೊಂದರೆ ಆಗಿದೆ. ಯಾಕಂದರೆ ಅವ್ರು ಲೋಕಸಭಾ ಚುನಾವಣೆ ಬಗ್ಗೆ ಯೋಚನೆ ಮಾತ್ರ ಮಾಡ್ತಾಯಿದ್ದಾರೆ. ಅವ್ರು ಏನೇ ಮಾಡಲಿ ಕೂಡ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ 10 ವರ್ಷ ಕಳೆದಿದೆ. ನಾವು 5 ತಿಂಗಳಲ್ಲಿ ನಾವು 4 ಗ್ಯಾರಂಟಿಗಳನ್ನ 5ರಲ್ಲಿ ಮಾಡಿದ್ದೀವಿ. ಆದರೆ ನರೇಂದ್ರ ಮೋದಿಯವರು 10 ವರ್ಷ ಕಳೆದರೂ ಕೂಡ ಇವತ್ತು ನಾನು ಕೇಳ್ತೀನಿ, ಇವತ್ತು ಬಿ ಜೆ ಪಿ ಓಟ್ ಕೇಳ್ತಾ ಇದೆ ಲೋಕಸಭೆ ನಮ್ಮ ಓಟ್ ಹಾಕಿ ಗೆಲ್ಸಿ ಅಂತ. ಇವತ್ತು ಓಟ್ ಕೇಳಿದ ನೈತಿಕ ಹಕ್ಕನ್ನು ಭಾರತೀಯ ಜನತಾ ಪಾರ್ಟಿ ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 10 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ. 4-5 ಡಿಮ್ಯಾಂಡ್ಗಳು ಅಲ್ಲೇ ಇದು ಘೋಷಣೆಗಳು ಮಾಡಿದರು. ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ವಿದೇಶದ ಕಪ್ಪಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಇಲ್ಲಿವರೆಗೂ 15 ರೂಪಾಯಿ ಕೂಡ ಹಾಕಲಿಲ್ಲ. ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು, 10 ವರ್ಷ ಆಯಿತು 20 ಕೋಟಿ ಉದ್ಯೋಗ ಕೊಡಬೇಕಾಯಿತು, 20 ಲಕ್ಷನ ಕೊಟ್ಟಿದ್ದಾರೆ ಗೊತ್ತಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಹೇಳಿದರು, ಡಬಲ್ ರೈತರಿಗೆ ಏನು ಮಾಡಿದ್ರು ಡಬಲ್ ಇನ್ಕಮ್? ಬೆಲೆ ಏರಿಕೆ, ನಮ್ಮ ಸರ್ಕಾರ ಅಧಿಕಾರ ಇರುವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ 55 ರೂಪಾಯಿದ ಪೆಟ್ರೋಲ್ ಈಗ 105ಕ್ಕಾಗಿದೆ, ಗ್ಯಾಸ್ ಬೆಲೆ 400ರಿಂದ 1200ಕ್ಕೆ ಹೋಗಿದೆ. ಸೊ ಅದರಿಂದ ಓಟ್ ಕೇಳ್ತಾ ನೈತಿಕತೆ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಜನ ಇವತ್ತು ಬೇಸತ್ತಿದ್ದಾರೆ. ಅದೇ ರೀತಿ ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಸರ್ಕಾರ ಸುಭದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ, ಅದೇ ರೀತಿ ಡೆಲ್ಲಿಯಲ್ಲಿ ಕೂಡ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಸಂಪೂರ್ಣ ನಮಗೆ ವಿಶ್ವಾಸ ಇದೆ. ಇವತ್ತು ದಸರಾ ಹಬ್ಬದ ಶುಭಾಶಯಗಳು ಕೋರ್ತಾ ರಾಜ್ಯದಲ್ಲಿ ಸಮೃದ್ಧಿ ಶಾಂತಿ ನೆಮ್ಮದಿ ಇರುತ್ತೆ. ಅದೇ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಜನರ ಕಾರ್ಯಕ್ರಮವನ್ನು ಎಲ್ಲ ಸಮಾಜದ ವರ್ಗದ ಜನರ ಹಿತವನ್ನು ಕಾಪಾಡುತ್ತೆ ನಮ್ಮ ಸರ್ಕಾರ. ಮುಂದಿನ 5 ವರ್ಷ ಪ್ರಾಮಾಣಿಕವಾಗಿ ಜನಸೇವೆ ನಾವು ಮಾಡ್ತೀವಿ ಅಂತ ನಮ್ಮ ಸಂಕಲ್ಪ.